2:40 ಟೈಮು, ಘಾಟ್ ಓಪನ್ ಇದೆಯಾ? ಬಸ್ ಸ್ಟ್ಯಾಂಡ್ ಘಾಟ್ ಓಪನ್ ಇದೆ. ಬಸ್ ಇಲ್ಲೇ ಇದೆ. ಆ್ಯಕ್ಚುಲಿ ಘಾಟ್ ಓಪನ್ ಇರಲ್ಲ ಅಂದ್ಕೊಂಡೆ, ಘಾಟ್ ಓಪನ್ ಇದೆ. ಹೊಸಪೇಟೆ ಧರ್ಮಸ್ಥಳ ಗಾಡಿ, ಚಿಕ್ಕಮಗಳೂರಲ್ಲಿ ನೋಡಿದ್ವಲ್ಲ ಆ ಗಾಡಿ ಓವರ್ಟೇಕ್ ಮಾಡಿದ್ವಿ. ಹಿಯರ್ ವಿ ಎಂಟರ್ಸ್ ಟು ಒನ್ ಆಫ್ ದ ಬ್ಯೂಟಿಫುಲ್ ಘಾಟ್ಸ್ ಇನ್ ಕರ್ನಾಟಕ ಆ್ಯಂಡ್ ಸೌತ್ ಇಂಡಿಯಾ. ಚಾರ್ಮಾಡಿ ಘಾಟ್ ಎಂಟ್ರಿ ಆಯಿತು. ನೈಟ್ ಟೈಮಲ್ಲಿ ಏನೋ ಗೊತ್ತಾಗಲ್ಲ ನೋಡಿ, ಇಲ್ಲಿ ಲೈಟಾಗಿ ಇಬ್ಬನಿ ಕಾಣಿಸ್ತಿದೆ. ಗ್ಲಾಸ್ ಮೇಲೆ ನೋಡ್ಬೋದು ನೀವು. ಪಕ್ಕದಲ್ಲಿರೋ ಪ್ಯಾಸೆಂಜರ್ ಒಬ್ಬ ಫ್ರೆಂಡ್ ಆಗ್ಬಿಟ್ರೆ ಜೊತೆ ಮಾತಾಡ್ಕೊಂಡು ಹೋಗ್ತಾ ಇದ್ವಿ. ಎಲ್ಲ ಫಾಗ್, ಫುಲ್ ಫಾಗ್ ಕವರ್ ಆಗಿದೆ. ಇನ್ನ ಮೇಲೆ ಮೇಲೆ ಹೋಗ್ಬೇಕು. ಇನ್ನ ಫುಲ್ ಮೇಲೆ ಹೋಗಲ್ಲ, ಅವಾಗ ಇನ್ನ ಕವರ್ ಮೇಲೆ ಹೋಗ. ಇನ್ನ ಈಗಲೇ ಫಾಗ್ ಕಾಣಿಸ್ತಿದೆ, ಇನ್ನ ಮೇಲೆ ಹೋದಾಗ ಇನ್ನೆಷ್ಟು ಕಾಣಿಸುತ್ತೋ. ಯಾರು ಈ ವಿಡಿಯೋ ನೋಡ್ತಾ ಇರ್ತೀರ, ಚಾರ್ಮಾಡಿ ಘಾಟ್ ನೋಡಿಲ್ಲ ಅಂದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಲಿಂಕು. ಆಲ್ರೆಡಿ ನಾನು ಡೇ ಟೈಮಲ್ಲಿ ಮಾಡಿದ್ದೀನಿ ನೋಡಿ. ಅದು ಏನು ಕಾಣಿಸ್ತಿಲ್ಲ ರೋಡ್. ಓ ಗಾಡ್, ಓ ಗಾಡ್, ಎಷ್ಟು ಡೇಂಜರ್ ಇದೆ ನೋಡಿ. ನೀವು ಇಟ್ಟರೆ ಏನು ಕಾಣಿಸ್ತಿಲ್ಲ. ಲಿಟ್ರಲಿ ನಥಿಂಗ್. ಓ ಗಾಡ್, ಸೀರಿಯಸ್ಲಿ ಎಕ್ಸಲೆಂಟ್ ಡ್ರೈವಿಂಗ್. ಇದಕ್ಕೆ ಘಾಟ್ ಕ್ಲೋಸ್ ಮಾಡೋದು ಮಾನ್ಸೂನ್ ಟೈಮಲ್ಲಿ. ಕಮೆಂಟ್ ಮಾಡಿ ಗಾಯ್ಸ್, ಯಾರು ನೋಡ್ತಾ ಇದ್ದೀರಾ, ನಿಮಗೆ ಶಾಕ್ ಆಗ್ಬೋದು. ಲಿಟ್ರಲಿ ಎದುರುಗಡೆ ಏನೂ ಕಾಣಿಸ್ತಿಲ್ಲ. ಬರ್ತಿರ್ಬೇಕಲ್ಲ ಹೊಸಪೇಟೆ ಧರ್ಮಸ್ಥಳ ಗಾಡಿ. ಲಿಟ್ರಲಿ ಒಂದು 10 ಫುಟ್ ಎಲ್ಲ, ಒಂದು 5-10 ಮೀಟರ್ ಕಾಣಿಸ್ಬೋದು ಅಷ್ಟೇ ನಿಮಗೆ, ಮುಂದೆ ಏನೂ ಕಾಣಲ್ಲ. ಸುಜಿರೆಗೆ ಅರೌಂಡ್ 41 ಕಿಲೋಮೀಟರ್ ಇದೆ ನೋಡಿ. ಏನಾದ್ರು ಕಾಣಿಸ್ತೀಯಾ ನೀವು ಕಮೆಂಟ್ ಮಾಡಿ. ಲಿಟ್ರಲಿ ಆ ರೇಡಿಯಂ ಕೂಡ ನೆಟ್ ಕಾಣಿಸ್ತಿಲ್ಲ. ನನಗೆ ಗೊತ್ತಿರೋಂಗೆ ನೈಟ್ ಯಾರು ವ್ಲಾಗ್ ಮಾಡಿಲ್ಲ ಅನ್ಸುತ್ತೆ ಚಾರ್ಮಾಡಿ ಘಾಟ್ನ. ಐ ಮೀನ್ ಈ ಥರ ಹೋಗಲ್ಲಿ ಈ ಟೈಮಲ್ಲಿ. ಓಪ್ ವಿಡಿಯೋ ನಿಮ್ಗೆ ಇಷ್ಟ ಆಗ್ತಿರ್ಬೇಕು. ಮಾನ್ಸೂನ್ ಟೈಮಲ್ಲಿ ಬೆಳಗಾವಿ ಪುಣೆ ರೂಟಲ್ಲೂ ಹೆಂಗೆ ಫಾಗ್ ತುಂಬಿರುತ್ತೆ ನೋಡಿರ್ತೀರ ಕೆಲವರು ಯೂಟ್ಯೂಬರ್ಸ್ ವೀಡಿಯೋಸ್ನ. ಬಟ್ ಅದು ಹೈವೇ ಇರುತ್ತೆ,
ಬಟ್ ಇದು ಘಾಟು ಅದು ಒನ್ ಆಫ್ ದಿ ಡೆಡ್ಲಿಯೆಸ್ಟ್ ಘಾಟ್ ಇನ್ ಕರ್ನಾಟಕ. ಯೋಚನೆ ಮಾಡಿ, ಡ್ರೈವರ್ ಎಷ್ಟು ಸ್ಕಿಲ್ ಆಗಿರಬೇಕು, ಎಷ್ಟು ಅಲರ್ಟ್ ಆಗಿರಬೇಕು. ವ್ಯೂ ಪಾಯಿಂಟ್ಸು ಮತ್ತೆ ಹೇಳ್ತಾ ಇದ್ದೀನಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಆಗಿರ್ತೀನಿ ಆ ವಿಡಿಯೋ ನೋಡಿ. ಈವ್ನಿಂಗ್ ಟೈಮ್ ಮಾಡಿರೋದು, ವ್ಯೂ ಎಲ್ಲ ಸಕತ್ತಾಗಿ ಕಾಣುತ್ತೆ ಅದರಲ್ಲಿ ಆ ವಿಡಿಯೋದಲ್ಲಿ. ನೋ ವಿಸಿಬಿಲಿಟಿ, ಫಾಗ್ ಲೈಟ್ ಹಾಕಿರೋದು.
ಶಟಲ್ ಡ್ರೈವ್ ಮಾಡ್ತಿದ್ದಾರೆ. ಬೆಂಗಳೂರು 86 ಕಿಲೋಮೀಟ್ರ್. ಮತ್ತೆ ಫಾರ್ಮ್ ಕ್ಲಿಯರ್ ಆಯಿತು. ಯಾರ್ಯಾರು KGF 2 ನೋಡಿದ್ದೀರಾ, ಕಾರ್ ಚೇಸಿಂಗ್ದು ಸೀನ್ ಇದೆ ನೋಡಿ, ಆನ್ ಆ್ಯಂಡ್ ಆಫ್ ಏರ್ ಪಿನ್ ಬೆಂಡ್.
ಇವರು ಹಿಂಗೆ ನೋಡ್ತಾರೆ ತಿರುಗಿಸೋದು. ಬೆಂಡ್ ಆದ ತಕ್ಷಣನೇ ಇನ್ನೊಂದು ಒಂಚೂರು ಗ್ಯಾಪು ಇಲ್ಲ, ಸ್ಟೇರಿಂಗ್ ಹ್ಯಾಂಡ್ಲೆಸ್ ಹಾಕದಾಗ ಮಾಡಿರ್ಬೇಕು.
ಪಾರ್ಕಿಂಗ್ ಲಾಟ್ ಫುಲ್ ಆಗಿದೆ. ಅರ್ಲಿ ಮಾರ್ನಿಂಗ್ 4 o'clock ಆಗಿದೆ. ಬೆಳಗಿನ ಜಾವ 3:56 ಎಲ್ಲ ವಾಕ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಬೆಂಗಳೂರು ಕಡೆಯಿಂದ ಬಂದವರೆಲ್ಲ. ಎಕ್ಸಾಕ್ಟ್ 4 o'clock ಹೋಗುತ್ತೆ. 6 hours ಅಲ್ಲಿ ಹೊಡ್ಕೊಂಡು ಬಂದಿದ್ದಾರೆ. ಮಸ್ತ್ ಡ್ರೈವಿಂಗ್ ಕಂಡಕ್ಟರ್ ಡ್ರೈವರ್ ಅಂತ ಮಸ್ತಾಗಿ ಹೊಡ್ಕೊಂಡು ಬಂದರು. 4 o'clock ರೀಚ್ ಆಗಿದೆ ಚಿತ್ರದುರ್ಗ ಧರ್ಮಸ್ಥಳ ಬಸ್. ಇನ್ನೇನು ಬಸ್ ಸ್ಟ್ಯಾಂಡ್ಗೆ ಹಾಲ್ಟ್ ಆಗೋದಕ್ಕೆ ಹೋಗುತ್ತೆ, ಮತ್ತೆ ರಿಟರ್ನ್ 12:30 ಬಿಡುತ್ತಂತೆ. ಬೆಂಗಳೂರಿಂದ ಬಂದಿರೋದು ಫ್ರಂಟ್ ಡೋರ್ ಬಸ್ ಬಂದಿದೆ ಧರ್ಮಸ್ಥಳಗೆ. ಸ್ಪೆಷಲ್ ಬಸ್ ಇದು ನೋಡಿ, ಸ್ಪೆಷಲ್ ಬಸ್ ಬಂದಿರೋದು ತುಮಕೂರು ಬೆಂಗಳೂರಿದೆ ಬೋರ್ಡು, ಧರ್ಮಸ್ಥಳಕ್ಕೆ ಬಂದಿದೆ ನೋಡಿ ತುಮಕೂರು ಬೆಂಗಳೂರು ಇರೋದು. ಸ್ಪೆಷಲ್ ಬಸ್ಸಾಗಿ ಆಪ್ರೇಟ್ ಮಾಡಿದ್ದಾರೆ, ಮೇ ಬಿ ರಶ್ ಇರಬೇಕು, ರಶ್ ಆಗಿರ್ಬೇಕು ಮೆಜೆಸ್ಟಿಕಲ್ಲಿ ಅದಕ್ಕೇ. ಓಕೆ ಗಾಯ್ಸ್, ಈ ವ್ಲಾಗ್ ಇಲ್ಲೇ ಎಂಡ್ ಮಾಡ್ತೀನಿ. ನಾನು ಹೋಗಿ ರೆಸ್ಟ್ ತಗೋಬೇಕು.